ಅದೇ ಕ್ಷಣದಲ್ಲಿ ಮಾವನವರು ಬಂದಾಕ್ಷಣ ಅವರಲ್ಲಿ ಅದನ್ನು ನೋಡಿದ ಮಾವ
ನಿರಪರಾಧಿಗಳಾದ ನಮ್ಮನ್ನು ಸೂಳೆಯರಂತ ಹೊಡೆದು ಮನೆಯಿಂದ ಹೊರ ತಳ್ಳಿ ತಾವು ಕೂಡ ಹುಡುಗರಾಗಿ ನೀರು ಪಾಲಾಗಿದ್ದರು. ಕ್ಷಣದಲ್ಲಿ ಕಟ್ಟಿಗೆ ಮೂಲವರು ಕಾಡಿಗೆ ಹೋದೆ. ದುಷ್ಟರಾಗ ಬಂದು ಇವಾಗ ಮೀಸಲಿಟ್ಟಿರೋ ಈ ಮಣ್ಣಿನ ಮಡಿಕೆಯನ್ನು ಊರು ಈಗ ಅಕ್ಕ ಮಾವ ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ನಿಮ್ಮಿಂದ ದೂರಾದ ನಾನು ಅವರ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಇನ್ನೂ ಬದುಕಿದ್ದೇನೆ. ನೀವು ಮಾತ್ರ ಅಗಲಿದ ಅಣ್ಣ ಅತ್ತಿಗೆರನ್ನ ಹುಡುಕಿ ಅವರನ್ನ ಒಂದುಗೂಡಿಸಿ ಮತ್ತೆ ಅವರ ಜೊತೆ ಹೊಸ ಸಂಸಾರವನ್ನ ಸಾಗಿಸ. ನನ್ನವರು ಇಲ್ಲಿ ಇರಬಹುದೆಂದು ಬಂದೆ, ಆದರೆ ಅವರೆಲ್ಲೂ ಹೋಗಿಬಿಟ್ಟಿದ್ದಾರೆ. ತಂದೆ ಶಿವಶಂಕರ ಗಂಡ ಹೆಂಡತಿಯಿಂದ ಬೇರೆಯಾಗಿ ಈ ರೀತಿ ಭಿಕ್ಷೆ ಯಾತನೆ ಮಾಡುವುದು ಅವನಿಗೆ ಸರಿಪಡೋದಿಲ್ಲ. ಆಸ್ತಿ ಅಂತಸ್ತಿನಲ್ಲಿ ದೊಡ್ಡ ರೈತನೆನಿಸಿಕೊಂಡ ನನ್ನ ಗಂಡ ಇನ್ನೂ ಎಷ್ಟು ದಿನ ಅಂತ ಈ ಕಾಲಡಿಯಲ್ಲಿ ಕಾಲ ಕಳೆಯಬೇಕು ತಂದೆ? ಹತ್ತು ಹತ್ತು ಜೀವನ ಸಣ್ಣ ಪಡೋದಕ್ಕಿಂತ ನಮ್ಮ ಶ್ರೀಮಂತರ ಮನೆಯಲ್ಲಿ ಮಾಡಿಯಲ್ಲಿ ಕಾಲ ಕಳೆಯಬೋದಾಗಿತ್ತಲ್ಲ ಗಂಗಾ. ಏನೋ ಕಾಮುಕ, ಯಾರು ಇಲ್ಲದ ಈ ಕಾಡಡವಿಗೆ ಬಂದು ಒಂದು ಹೆಣ್ಣಿಗೆ ಈ ರೀತಿ ಮಾತಾಡ್ತಿರ್ವೆ ಅಲ್ಲ, ನೀನೇನು ಮನುಷ್ಯನೋ ಇಲ್ಲ ರಾಕ್ಷಸನೋ? ಹೃದಯ ಬಿಚ್ಚಿ ಸಂತಸದಿಂದ ಮಾತನಾಡಿದ್ರೆ ನಾನು ಮನುಷ್ಯ, ಹಮ್ಮು ತೆರೆದು ಮಾತನಾಡಿದ್ರೆ ನಾನು ರಾಕ್ಷಸ. ಏನಂದೆ? ಮಾತಿಗೆ ಮಾತು ಬೆಳೆಸಿ ಈ ಕೊಡ್ಲಿ ಕಲಾವಿದರಿಗೆ ಅಡ್ಡ, ಮಾತಿಗೆ ಮಾತು ಬೆಳೆಸಿ. ನನ್ನ ಮಾತಿಗೆ ಒಪ್ಪಿ ನಮ್ಮ ತನಿಗೆ ಸರಿ ಸುಖ ನೀಡುವನೆಂದು ಮಾತು ಕೊಟ್ಟರೆ ನಾನು ಕಾಳ, ನೀ ನನ್ನ ದಾರಿಗೆ ಅಡ್ಡಗಟ್ಟಿ ಮೇಲೆ ಹೋರಾಡಿ ಜನ ಬಿಚ್ಚಿ ಚೀರಾಡಿದರೆ ನಾನಾಗುವೆ ಉಮ್ಮತ್ತ ಕಾಳ. ಎಲ್ಲೋ ಗೌಡನ ಹಾಸಿಗೆ ಎತ್ತು ಆ ಕತ್ತೆ. ಹೆಣ್ಣೆಂದರೆ ಪಾರ್ವತಿ ಅವತಾರ ಅಂತ ನೀನು ಬಂದಂತೆ ಕಾಣುತ್ತದೆ. ಹಿಂದೊಮ್ಮೆ ನಮ್ಮ ಮನೆಗೆ ಬಂದು ಗಂಡ ಹೆಂಡತಿಯಿಂದ ಬೇರೆ ಮಾಡಿದ್ದಲ್ಲದೆ ಇಂದು ಆ ಗೌಡನಿಗೆ ಶರಣ ಹಾಸಲು ಕರೆಯಲು ಬಂದಿರುವೆ ಅಲ್ಲ. ಇದಕ್ಕಿಂತ ಮುಂಚೆ
ನಿನ್ನ ತಾಯಿಯನ್ನ ಆ ಗೌಡನ ಪಕ್ಕ ಮಲಗಿಸಿ ಬರಬೇಕಾಗಿತ್ತು ಆ ಸೂಳೆ ಮಗನೇ. ಭಗೀರಥ ಮಾತೆಯಾಗಿ ಪವಿತ್ರ ತುಂಬಿದ ನನ್ನ ತಾಯಿಗೆ ಸೂಳೆ ಅಂತ ಯಾರು ಬಂದೆ? ನಿಮ್ಮಂತೆ ಅವಳೇನು ಕಂಡ ಬಿಟ್ಟ ಕೈಯಾಳೆ ಅಂತ ತಿರುಗಿ ನಿನ್ನಿಗೆ ಆಸೆ ಮಾಡಲ್ಲ. ನಿನ್ನ ತಾಯಿಯಂತೆ ಇನ್ನೊಬ್ಬರಿಗೆ ಶರಕ್ ಹಾಸಿ ನಿನ್ನ ಕವನನ್ನು ಹೆತ್ತು ಗೌಡನ ಕೈ ಚೀಲ ಕೆಲಸ ಮಾಡಿದವರಲ್ಲ ಈ ಗಂಗಾ. ಮಾತು ಬೇಸ ಈ ಕೊಡ್ಲಿ ಕಾಣೋದ್ರ ಮಾತನಾಡಿದ್ರೆ ನಿನ್ನನ್ನು ಹೊತ್ತು ಒಯ್ಯೋಡಿಯ. ಇಲ್ಲಿಯವರೆಗೆ ಮಾತನಾಡಿದಂತೆ ಇನ್ನು ಮುಂದೆ ಮಾತನಾಡಲು ಬಂದ್ರೆ ಈಗಿನ ಶಿರ ತಡೆದು ಹರನ ಅಡಿಗೆ ಏರಿಸಬೇಕಾಗುತ್ತದೆ. ಎಚ್ಚರ 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 ಎಂದು ಮೇರು ಪರ್ವತವನ್ನೇ ಸುತ್ತಿ ಕಾಳು ಕೂಟವನ್ನು ಹೊರ ತೆಗೆದು ಬಂದಿರುವ ಈ ಭಾಗ್ಪುರ ಕಾಳಿಂಗ ರಾಯನಿಗೆ ಯಕ್ಕ ಚಿತ್ ನೀನೊಂದು ಹೆಣ್ಣು ಎಚ್ಚರ ನೀಡುವುದು ಮಾತೆಯಾ ಹೆಣ್ಣು ನಿನ್ನಂತ ಸಾವಿರಾರು ಬೆತ್ತಿರ ಮಾಂಗಲವನ್ನು ಕಿತ್ತು ಮಣ್ಣಲ್ಲಿ ಹಾಕಿ ಬಂದಿರುವ ಈ ಕಾಳಿಂಗ ರಾಯನಿಗೆ ಚೆನ್ನವನಂತೆ ಸೂರನಾಗಿ ಮಾತನಾಡಿದ್ರೆ ಆಂಗ್ಲರಂತೆ ಗಂಟ್ಲ ಕಚ್ಚದೆ ಬಿಡಲಾರಲ್ಲ. ಈ ಶಕ್ತಿ ಜೈಲಿಗೆ ಹೋದನೆಂದು ತಿಳಿದು ಹತ್ತಾರು ಜನರ ಗುಂಪು ಕಟ್ಟಿಕೊಂಡು ಬಂದು ದೊಡ್ಡ ಅರಣ್ಯದಲ್ಲಿ ಕಾಲ ಕಳೆಯುತ್ತಿರೋ ನನ್ನ ಅತ್ತಿಗೆಯ ಮೇಲಾರಿ ಬಂದಿ ಹೋ ಮಗಳೇ. ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಚೆಲ್ಲದ ಹಾಲಿನ ಗೌಡನ ಸೇಡಿನ ಮನವನೆಯ ಬಲಿ ಇಂದು ನೀನೇ ಆದ ಕೊಡಲಿಯಿಂದ ಹೊರ ಬರುವ ಸೇಡಿನ ಕಿಡಿಗಳನ್ನು ಅಮ್ಮ 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 ಎನ್ನುವ ಶಬ್ದ ಈಗ ತಿಳಿತೇನೆ ಮಗನೇ. ನಿನಗೆ ಸಾವಿರಾರು ದರತಿಯರ ಸೀನಗೈದ ನಿನ್ನ ಪಾಪದ ಕೊಡ ಎಂದು ಒಡೆದು ಹಾಕುತ್ತೇನೆ. ಬಾಳ ಹೇಳು ನನ್ನ ಅನ್ನ ಅತ್ತಿಗೆ ಇರುವ ಅಗಲಿಸಲಿಕ್ಕೆ ಯಾರು ಕಾರಣರು? ನನಗೇನು ಗೊತ್ತಿಲ್ಲ, ನನ್ನನ್ನು ಬಿಟ್ಟು ಬಿಡು. ಕಾಳ ನಿನ್ನನ್ನು ಈಗಲೇ ಬಿಡಬೇಕೆಂದು ಈ ಕೊಡ್ಲಿ ಹಿಡಿದು ಕೇಳಿದೆ ನನ್ನ ಮನೆತನಕ್ಕೋದ ಅನ್ಯಾಯವೇನೆಂದು. ಕಾಳ ನಿಜ ಹೇಳಿದರೆ ನಿನಗೆ ಕರ್ಮ, ಸುಳ್ಳು ಬಗಳಿದರೆ ಕಾಫಿ ಬಂತು ನಿನಗೆ ಕರ್ಮ. ಶಕ್ತಿ ನೀ ಯಾವಾಗ ಬಂದಿದ್ದು ಏನಿದೆಲ್ಲ? ಅಣ್ಣ ಇದು ನಿನ್ನ ತಮ್ಮನ ಹೋರಾಟ. ಬಾರ ನಿನ್ನ ತಮ್ಮನಿದ್ದು ಜೈಲಿನಿಂದ ಬಿಡುಗಡೆಯಾಗಿತ್ತು. ಬೇಟೆಗಾರರಂತೆ ಬೇಟೆಯಾಡುತ್ತಿದ್ದಾನೆ ಈ ಕಾಡು ಹೊರಗ ಹೇಳಲೇ ಬೇಡ. ಅಣ್ಣ ಈ ಚಾಂಡವನ ಮಕ್ಕಳು ನಾನಿಲ್ಲದ ಸಭೆಯ ಸಾಧಿಸಿ ನನ್ನ ಯಮನೆಯ ಸೀಲಕ್ಕೆ ಕಳ್ಳಿ ಇಟ್ಟು ಬಿಟ್ಟರಣ್ಣ ಮಕ್ಕಳು. ಆ ಸೇಡಿಗಾಗಿ ಮೊದಲು ಈ ಬಿಡಾಗಿ ನನ್ನ ಮಗನ ಕೊಲೆ. ಜೈ ಬಜರಂಗಿ. ಅಣ್ಣ ಇಲ್ಲ ಇದು ತಣ್ಣಗಾಗಿ ಕಣ್ಣೀರಿಗಾಗಿ ಹೊರಬಂದ ಈ ಗೌಡ ಕೊಡಲಿಯ ಮನ ತರೆಯಬೇಕಾದರೆ ಇನ್ನು ಅನೇಕರ ರಕ್ತ ಕಾಲುವೆ ಹರಿಯಬೇಕಾಗಿದೆ. ಏನಿದೆಲ್ಲ ನಿನ್ನ ಅವಸ್ಥೆ? ಮೊದಲು ಯಮುನಾಳನ್ನು ನೋಡೋಣ. ಯಮುನಾಳನ್ನು ನೋಡುವುದು ಈಗಲ್ಲದ ಈ ಪಾಪಿಗಳ ಐವರ ಉಂಟ ಚೆಂದಾಡಿದ ನಂತರ ನಡೆ ಯಮುನಾ ಎಲ್ಲಿದ್ದಾರೆ ಹುಡುಕೋಣ. ಯಮುನಾಳ ಬಗ್ಗೆ ನೀನು ಚಿಂತಿಸಬೇಡ, ಅವಳು ಬರುವಾಗ ಬಂದೇ ಬರ್ತಾಳೆ.
ولكن هذا هو المكان الذي يجعل هذا